Morning children, today we will learn rules of subject verb agreement. So as in my previous classes on active, passive voice, direct, indirect speech, I have taught you what subject is, what verb is and how to distinguish subject from the verb. So vidyarthigale naavu direct indirect speech matte active passive voice paatavanna odkolbekadre artha maadkondidvi subject yavudu verb yavudu hege subject annu verb ninda beerpadisodu verb elli irutte subject elli irutte anta matte nimge adannu nanu recall madadre illond ond sanna udaharane torisidini nodi alli the dog growls when he is angry anta idiyala alli dog anta ondu bold letters alli highlight maadi kottidaralla adu subject. So subject is something comes which comes before the verb. Verb kinta munje baruvantadu. Verb andre yavudu kriya suchaka pada. Kriyeyannu suchisuva pada. Kriya suchaka padavannu main and verb anta heltivi. Adillidre auxiliary verb. Auxiliary verbs yavyodu be form, have form, do form matte modal auxiliary. Will, shall, can, may, must ivu. So idra yava roopavannadru na auxiliary anta karitivi. ವಾಕ್ಯದಲ್ಲಿ ಬರೀ ಒಂದು ಮೈನ್ ವರ್ಬ್ ಇಂದ ವಾಕ್ಯ ರಚನೆ ಆಗಿರ್ಬೋದು. ಮೈನ್ ವರ್ಬ್ ಅಂದರೆ ಕ್ರಿಯಾಸೂಚಕ ಪದ. ಸೊ ಬರೀ ಒಂದು ಆಕ್ಸಿಲರಿಯಿಂದ ಆಗಿರಬಹುದು ಅಥವಾ ಎರಡೂ ಸೇರಿ ಬರ್ಬೋದು, ಆಕ್ಸಿಲರಿ ಮತ್ತು ಮೈನ್ ವರ್ಬ್ ಬರ್ಬೋದು. ಆಮೇಲೆ ಆಕ್ಸಿಲರಿ ಮೈನ್ ವರ್ಬ್ ಮತ್ತು ಬೀನ್ ಅಂತನೋ ಬೀಯಿಂಗ್ ಅಂತನೋ ಬಂದು ಮೂರು ಕ್ರಿಯಾಪದಗಳಿಂದ ಕೂಡ ಆಗಿರಬಹುದು. ಸೊ ಈ ರೀತಿ ನಿಮಗೆ ಜನರಲ್ ಆಗಿ ಹೇಳ್ಕೊಟ್ಟಿದ್ದೀವಿ ನಾವು. ಸೊ ಈಗ ಡಾಗ್ ಗ್ರೌಲ್ಸ್ ಅಂತಿದ್ದಾಗ ಡಾಗ್ ಅನ್ನೋದು ಗ್ರೌಲ್ಸ್ಕ್ಕಿಂತ ಮುಂಚೆ, ಗ್ರೌಲ್ ಅಂದರೆ ಗುರುಗುಟ್ಟುವುದು, ಘರ್ಜಿಸುವುದು ಅಂತ. ಸೊ ಅದು ಕ್ರಿಯೆ. ಕ್ರಿಯೆಗಿಂತ ಮುಂಚೆ ಬಂದಿರೋದನ್ನೆಲ್ಲ ನಾವು ಸಬ್ಜೆಕ್ಟ್ ಅಂತೀವಿ. ಮತ್ತು ಕ್ರಿಯಾಪದ ಯಾವಾಗಲೂ ಸಬ್ಜೆಕ್ಟ್ ಆದಮೇಲೆ ಬರುತ್ತೆ. ಸೊ ಈ ಥರ ಫಸ್ಟು ಗುರುತಿಸ್ಕೊಳ್ಳೋದು ನಿಮ್ಗೆ ಚೆನ್ನಾಗಿ ಬಂದರೆ ಈ ಪಾಠ ಚೆನ್ನಾಗಿ ಅರ್ಥ ಆಗತ್ತೆ. ಸೊ ನೀವು ಯಾವಾಗಲೂ ಅರ್ಥ ಮಾಡ್ಕೊಂಡಿರೋ ಥರ ಈ ಸಬ್ಜೆಕ್ಟು ಮತ್ತು ವರ್ಬ್ನ ನಡುವೆ ಒಂದು ಅಗ್ರಿಮೆಂಟ್ ಅಂದರೆ ಸಂಧಾನ ಪ್ರಕ್ರಿಯೆ ನಡೀತಾನೇ ಇರುತ್ತೆ. ಸೊ ಸಬ್ಜೆಕ್ಟ್ ಹೇಗಿರುತ್ತೋ ಹಾಗೆ ವರ್ಬು ಬದಲಾವಣೆ ನಡೆಸ್ಕೊಳ್ಳುತ್ತೆ. ಸೊ ಸಬ್ಜೆಕ್ಟೇ ಮೂಲ, ಅದು ಹೇಗಿದೆಯೋ ಅದು ವರ್ಬ್ ಕೂಡ ಅದೇ ರೀತಿ ತಾಳ ಹಾಕತ್ತೆ. ಅಂದರೆ ಸಬ್ಜೆಕ್ಟ್ ಹೇಗೆ ಬರುತ್ತೋ ಅದೇ ರೀತಿ ವರ್ಬು ಬದಲಾವಣೆ ಹೊಂದುತ್ತಾ ಇರತ್ತೆ. ಸೊ ಅದು ಯಾವ್ಯಾವ ರೀತಿ ಬದಲಾವಣೆ ಹೊಂದುತ್ತೆ ಅಂತ ನೀವೀಗ ರೂಲ್ಸಲ್ಲಿ ತಿಳ್ಕೋಬೇಕಾಗತ್ತೆ. ಸೊ ಸುಮಾರಷ್ಟು ರೂಲ್ಸ್ ಇದೆ, ಮುಖ್ಯವಾದವನ್ನಷ್ಟೇ ಇಲ್ಲಿ ಕೊಡಲಾಗಿದೆ. ತುಂಬ ರೂಲ್ಸ್ ಇದೆ ಸಬ್ಜೆಕ್ಟ್ ಮತ್ತು ವರ್ಬ್ಗಳ ನಡುವೆ. ಸೊ ಮೊದಲನೆಯ ರೂಲ್ ಯಾವುದಪ್ಪ, ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಮಸ್ಟ್ ಅಗ್ರಿ ಇನ್ ನಂಬರ್. ನಂಬರ್ ಆ್ಯಂಡ್ ಪರ್ಸನ್. ನಂಬರ್ ಆ್ಯಂಡ್ ಪರ್ಸನ್ ಅಂತಂದರೆ ಈಗ ನಿಮಗೆ ಕ್ರಿಯಾಪದ ಯಾವುದು ಅಂತ ಗೊತ್ತು, ನಾಮಪದ ಯಾವುದು ಅಂತ ಗೊತ್ತು. ದ ಡಾಗ್ ಗ್ರೌಲ್ಸ್ ವೆನ್ ಹೀ ಈಸ್ ಆ್ಯಂಗ್ರಿ ಅಂದಾಗ ಕ್ರಿಯಾಪದ ಗ್ರೌಲ್ಸು, ಅದಕ್ಕಿಂತ ಮುಂಚೆ ಬಂದಿರುವ ನಾಮಪದವನ್ನು ನಾವು ಸಬ್ಜೆಕ್ಟ್ ಎಂದು ಕರಿತೀವಿ. ಸೊ ಈಗ ನೀವೇನು ಮಾಡಬೇಕು, ಸಬ್ಜೆಕ್ಟಿನ ಪರ್ಸನ್ ಮತ್ತು ನಂಬರನ್ನು ನೋಡ್ಕೊಳ್ಳಿ. ಸೊ ಡಾಗ್ ಅನ್ನೋದು ಥರ್ಡ್ ಪರ್ಸನ್ ಮತ್ತು ಸಿಂಗ್ಯುಲರ್. ನಂಬರ್ ಅಂದರೆ ಒಂದಿದೆಯಾ ಎರಡಿದೆಯಾ ಅಂತ, ಒಂದಕ್ಕಿಂತ ಹೆಚ್ಚಿದ್ರೆ ಪ್ಲೂರಲ್ಲು, ಒಂದೇ ಒಂದಿದ್ದರೆ ಸಿಂಗ್ಯುಲರು. ಹಾಗೆಯೇ ಪರ್ಸನ್ ಅಂದರೆ ಫಸ್ಟ್ ಪರ್ಸನ್ ಅಂದರೆ ಐ, ಸೆಕೆಂಡ್ ಪರ್ಸನ್ ಅಂದರೆ ಯು, ಥರ್ಡ್ ಪರ್ಸನ್ ಅಂದರೆ ಹೀ ಶೀ ಇಟ್. ಯಾವುದಾದ್ರೂ ಆಗಿರ್ಬೋದು, ರವಿ, ರಂಜಿತಾ, ಟ್ರೀ, ಬೆಂಚ್, ಸ್ಕೂಲ್ ಇವೆಲ್ಲ, ಡಾಗ್ ಇವೆಲ್ಲ. ಸೊ ಇವೆಲ್ಲ ನಾವು ಥರ್ಡ್ ಪರ್ಸನ್ ಅಂತೀವಿ. ಥರ್ಡ್ ಪರ್ಸನ್ ಆಗಿದ್ದು ಸಿಂಗ್ಯುಲರ್ ಅಂದರೆ ಒಂದೇ ಒಂದು ವ್ಯಕ್ತಿ ಆಗಿದ್ದರೆ ಆವಾಗ ನಾವೇನು ಮಾಡಬೇಕು, ವರ್ಬನ್ನು ಸಿಂಗ್ಯುಲರ್ ಮಾಡಬೇಕು. ವರ್ಬನ್ನು ಸಿಂಗ್ಯುಲರ್ ಅಂದರೆ ಅದಕ್ಕೆ ಎಸ್ ಅನ್ನು ಸೇರಿಸಿರ್ಬೇಕು. ಈಗ ಡಾಗ್ಸ್ ಅಂತ ಇದ್ದರೆ ಗ್ರೌಲ್ ಅಂತ ಅಷ್ಟೇ ಬರುತ್ತೆ. ಡಾಗ್ ಅಂತ ಸಿಂಗ್ಯುಲರ್ ಇದ್ದರೆ ಗ್ರೌಲ್ಸ್ ಎಸ್ ಸೇರ್ಕೊಳ್ಳುತ್ತೆ ಅದಕ್ಕೆ. ಅಂದರೆ ಕೊಟ್ಟಿರುವ ಕ್ರಿಯಾಪದ ಏನಿರುತ್ತೋ ಅದಕ್ಕೆ ಎಸ್ ಅಂತ ಸೇರಿಸ್ಕೋಬೇಕಾಗತ್ತೆ. ಈಗ ನೋಡಿ, ವೆನ್ ಹೀ ಈಸ್ ಆ್ಯಂಗ್ರಿ, ಹೀ ಅನ್ನೋದೇನು ಥರ್ಡ್ ಪರ್ಸನ್ ಸಿಂಗ್ಯುಲರ್. ಎರಡು ಕ್ಲಾಸ್ ಇದೆ ಇಲ್ಲಿ, ಡಾಗ್ ಗ್ರೌಲ್ಸ್ ಒಂದು ಎಸ್ ವಿ, ಇನ್ನೊಂದು ಹೀ ಈಸ್ ಆ್ಯಂಗ್ರಿ ಅನ್ನೋದು ಇನ್ನೊಂದು ಎಸ್ ವಿ ಒ ಅಥವಾ ಎಸ್ ವಿ ಸಿ. ಸೊ ಕ್ಲಾಸಸ್ ಎಷ್ಟಾದರೂ ಬರ್ಬೋದು, ಆದರೆ ಸಬ್ಜೆಕ್ಟು ಮತ್ತು ವರ್ಬ್, ಹೀ ಅನ್ನೋದೊಂದು ಸಬ್ಜೆಕ್ಟು, ಈಸ್ ಅನ್ನೋದೊಂದು ವರ್ಬ್, ಅವೆರಡೂ ಹೊಂದಾಣಿಕೆ ನಡೆಸ್ತಿರುತ್ತೆ. ಐ ಇದ್ರೆ ಆ್ಯಮ್ ಬರುತ್ತೆ, ಯು ಇದ್ರೆ ಆರ್ ಬರುತ್ತೆ, ಹೀ ಇದ್ರೆ ಈಸೇ ಬರುತ್ತೆ. ಸೊ ಇದು ನೀವು ಚೆನ್ನಾಗಿ ನಾಪ್ ಕಟ್ಕೋಬೇಕು. ಆಮೇಲೆ ಪ್ಲೂರಲ್ ಇದ್ದರೂ ಕೂಡ, ಈಗ ಡಾಗ್ಸ್ ಅಂತ ಇದ್ದರೆ ಡಾಗ್ ಈಸ್ ಅಂತ ಬರುತ್ತೆ, ಡಾಗ್ಸ್ ಇದ್ದರೆ ಡಾಗ್ಸ್ ಆರ್ ಅಂತ ಬರುತ್ತೆ. ಸೊ ಪ್ಲೂರಲ್ಗೆ ಆರ್ ಬರುತ್ತೆ. ಸೊ ಈ ರೀತಿ ಹೊಂದಾಣಿಕೆ ನಡೆಸುವುದನ್ನು ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸೊ ದ ಸಬ್ಜೆಕ್ಟ್ ಚೇಂಜಸ್ ದ ಸಬ್ಜೆಕ್ಟ್
and verb works in coordination. ಇಬ್ಬರು ಹೊಂದಾಣಿಕೆಯಿಂದ ಕೆಲಸ ಮಾಡುತ್ತವೆ. ವರ್ಬ್ಸ್ ಅಡ್ಜಸ್ಟ್ ವಿತ್ ದ ಸಬ್ಜೆಕ್ಟ್, ಸಬ್ಜೆಕ್ಟ್ ಜೊತೆಗೆ ವರ್ಬ್ಸು ಬದಲಾವಣೆ ಹೊಂದುತ್ತೆ. ಸಬ್ಜೆಕ್ಟೇ ಪ್ರಮುಖ, ಸಬ್ಜೆಕ್ಟು ಸಿಂಗ್ಯುಲರ್ ಇದ್ದು ಥರ್ಡ್ ಪರ್ಸನ್ ಇದ್ದರೆ ಕೊಟ್ಟಿರುವ ಕ್ರಿಯಾಪದ ಮೇನ್ ವರ್ಬ್ ಆದರೂ ಇರಲಿ, ಆಕ್ಸಿಲರಿ ವರ್ಬ್ ಆದರೂ ಇರಲಿ, ಯಾರಾದರೂ ಇರಲಿ, ಅದಕ್ಕೆ ಒಂದು ಎಸ್ ಸೇರಿಕೊಳ್ಳುತ್ತೆ. ಆದರೆ ಮೋಡಲ್ ಆಕ್ಸಿಲರಿ ಮಾತ್ರ ಬರಲ್ಲ, ನೀವು ಮೋಡಲ್ ಆಕ್ಸಿಲರಿಯನ್ನು ಇದರಿಂದ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಿಂದ ಹೊರಗಿಟ್ಕೊಳ್ಳಿ. ಯಾವತ್ತೂ ಮೋಡಲ್ಗಳು ಏನೂ ಬದಲಾವಣೆ ಆಗಲ್ಲ, ಆಗೋದು ಪ್ರಿನ್ಸಿಪಲ್ ವರ್ಬ್ಸ್. ಪ್ರಿನ್ಸಿಪಲ್ ಆಕ್ಸಿಲರಿ ವರ್ಬ್ಸ್ ಯಾವುದು? ಬಿ ಫಾರ್ಮ್, ಹ್ಯಾಫ್ ಫಾರ್ಮ್, ಡೂ ಫಾರ್ಮ್, ಮತ್ತು ಉಳಿದದ್ದು ಕ್ರಿಯಾಪದಗಳು ಅಥವಾ ಕ್ರಿಯೆಯನ್ನು ಸೂಚಿಸುವ ಪದಗಳು. ಡ್ಯಾನ್ಸ್, ಸಿಂಗ್, ಈಟ್, ಡ್ರಿಂಕ್, ರೈಟ್, ಡ್ರಾ, ಡ್ರೈ, ರೈಟ್, ಇವೆಲ್ಲ. ಸೊ ಇವೆಲ್ಲ ಕ್ರಿಯಾಸೂಚಕ ಪದಗಳು ಏನಾಗುತ್ತೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಎಸ್ ಅನ್ನು ಜೊತೆಗೆ ತಗೊಳುತ್ತೆ. ಇನ್ನು ಮಿಕ್ಕಿದ್ದು ಪ್ಲೂರಲ್ಗಳ ಥರನೇ ವರ್ತಿಸುತ್ತೆ. ಐ ಜೊತೆಗೆ ಬಿ ಫಾರ್ಮ್ ಹ್ಯಾವ್ ಬರುತ್ತೆ, ಯು ಜೊತೆಗೆ ಆರ್ ಬರುತ್ತೆ, ಹ್ಯಾವ್ ಫಾರ್ಮ್ ಬಂದಾಗ ಐ ಜೊತೆಗೆ ಹ್ಯಾವ್ ಬರುತ್ತೆ, ಯು ಜೊತೆಗೆ ಹ್ಯಾವ್ ಬರುತ್ತೆ, ಆದರೆ ಹೀ ಶೀಟ್ಗೆ ಮಾತ್ರ ಹ್ಯಾಸ್ ಬರುತ್ತೆ. ಹಾಗೆ ಡೂ ಫಾರ್ಮ್ ಬಂದಾಗ ಐ ಜೊತೆಗೆ ಡೂ ಬರುತ್ತೆ, ಯು ಜೊತೆಗೆ ಡೂ ಬರುತ್ತೆ, ಆದರೆ ಹೀ ಶೀಟ್ಗೆ ಡಸ್ ಅಂತ ಬರುತ್ತೆ. ಎಸ್ ಇರೋದು ಬರಬೇಕು. ಮೂರು, ಬಿ ಫಾರ್ಮ್, ಹ್ಯಾವ್ ಫಾರ್ಮ್, ಡೂ ಫಾರ್ಮ್, ಮತ್ತು ಉಳಿದೆಲ್ಲ ಕ್ರಿಯಾಸೂಚಕ ಪದಗಳು ಯಾವಾಗೆಲ್ಲ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಇರ್ತಾವೋ ಅವುಗಳ ಜೊತೆಗೆ ಎಸ್ ಅನ್ನು ಸೇರಿಸ್ಕೊತವೆ ಅಂತ ನೀವು ಫಸ್ಟ್ ರೂಲ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಉಳಿದವು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಮತ್ತು ಪ್ಲೂರಲ್ಗಳೆಲ್ಲ ಎಸ್ ಇಲ್ಲದೆ ಇರೋ ರೀತಿಯಲ್ಲಿ ಎಸ್ ಇಲ್ಲದೆ ಇರುವಂಥವು ಬರ್ತವೆ. ಐ ಜೊತೆಗೆ ಆಮ್, ಐ ಜೊತೆಗೆ ಹ್ಯಾವ್, ಡೂ ಫಾರ್ಮ್ ಬಂದಾಗ ಐ ಜೊತೆಗೆ ಡೂ, ಆದರೆ ಹೀ ಜೊತೆಗೆ ಈಸ್, ಹೀ ಜೊತೆಗೆ ಹ್ಯಾಸ್, ಹೀ ಜೊತೆಗೆ ಡಸ್, ಹೀಗೆ ಬರುತ್ತೆ. ಗ್ರೌಲ್ ಜೊತೆಗೆ ಡಾಗ್ ಇದ್ದರೆ ಗ್ರೌಲ್ಸ್, ಎಸ್ ಬರುತ್ತೆ. ಸೊ ಇದು ಫಸ್ಟ್ ರೂಲ್. ಫಸ್ಟ್ ರೂಲ್ ಇನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇಸ್ ಸಬ್ಜೆಕ್ಟ್ಸ್ ಆ್ಯಂಡ್ ವರ್ಬ್ಸ್ ಮಸ್ಟ್ ಅಗ್ರಿ ಇನ್ ನಂಬರ್ ಆ್ಯಂಡ್ ಪರ್ಸನ್. ಪರ್ಸನ್ ಅಂದರೆ ಥರ್ಡ್ ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್. ನಂಬರ್ ಅಂದರೆ ಸಿಂಗ್ಯುಲರ್ ಪ್ಲೂರಲ್. ಸೊ ಸಿಂಗ್ಯುಲರ್ ಪ್ಲೂರಲ್ ಲೆಕ್ಕ ಇಟ್ಕೊಂಡು ಮತ್ತು ಪರ್ಸನ್ ಅನ್ನು ಲೆಕ್ಕ ಇಟ್ಕೊಂಡು ವರ್ಬನ್ನು ಬದಲಾವಣೆ ಮಾಡಬೇಕು. ಎಕ್ಸಾಂಪಲ್ ಏನು ಮಾಡ್ತಾರೆ ಅಂದರೆ ದ ಡಾಗ್ ಗ್ರೌಲ್ ವೆನ್ ಹೀ ಈಸ್ ಆ್ಯಂಗ್ರಿ ಅಂತ ಕೊಟ್ಟುಬಿಡ್ತಾರೆ. ಕರೆಕ್ಟ್ ದಿ ಎರರ್ಸ್, ತಪ್ಪನ್ನು ಸರಿ ಮಾಡಿ. ಕರೆಕ್ಟ್ ದಿ ಎರರ್ಸ್ ಇನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಆರು ಪ್ರಶ್ನೆ ಬರುತ್ತೆ. ಫಸ್ಟ್ ಪ್ರಶ್ನೆ ಇದು ಕೊಟ್ಟೇ ಕೊಡ್ತಾರೆ ಕಂಪಲ್ಸರಿ. ಏನಂದರೆ ಥರ್ಡ್ ಪರ್ಸನ್ ಅಂದರೆ ನಾನು, ನಾವಿಬ್ರು ಈಗ ನಾವು ಮಾತಾಡ್ತಿದ್ದೀನಲ್ಲ, ನಾನು ಐ, ನೀವು ಕೇಳಿಸ್ಕೊತಿದ್ದೀರಲ್ಲ ನೀವು ಯು, ನಾವು ಯಾರ್ಯಾರ ಬಗ್ಗೆ ಎಲ್ಲ ಮಾತಾಡ್ತೀವಲ್ಲ ಅವರೆಲ್ಲ ಥರ್ಡ್ ಪಾರ್ಟಿಗಳು. ಆ ಥರ್ಡ್ ಪಾರ್ಟಿ ಒಂದೇ ಒಂದು ವ್ಯಕ್ತಿ ಆಗಿದ್ದರೆ, ಒಂದೇ ಒಂದು ವಸ್ತು ಆಗಿದ್ದರೆ, ಒಂದೇ ಒಂದು ವಿಷಯವಾಗಿದ್ದರೆ ಅದನ್ನೆಲ್ಲ ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ. ಈಗ ಡಾಗ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಡಾಗ್ ಈಸ್ ಎ ಲಾಯಲ್ ಆ್ಯನಿಮಲ್, ಇಟ್ ಈಸ್ ವೆರಿ ಕ್ಯೂಟ್, ಇಟ್ ಕಮ್ಸ್ ಇನ್ ವೇರಿಯಸ್ ಕಲರ್ಸ್ ಅಂತೆಲ್ಲ ನಾವು ಮಾತಾಡ್ತಾ ಇದ್ದರೆ ಆಗ ಡಾಗು ಥರ್ಡ್ ಪಾರ್ಟಿ, ಅದು ಒಂದೇ ಒಂದು ಡಾಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅವಾಗ ಯಾವುದೆಲ್ಲ ಕ್ರಿಯಾಪದಗಳು ಬರುತ್ತೋ ಅಂದರೆ ಮೇನ್ ವರ್ಬ್ಸ್ ಆಗ್ಬೋದು ಅಥವಾ ಪ್ರಿನ್ಸಿಪಲ್ ಆಕ್ಸಿಲರೀಸ್, ಈ ಇದು ಬಿ ಫಾರ್ಮ್, ಹ್ಯಾವ್ ಫಾರ್ಮ್, ಡೂ ಫಾರ್ಮ್, ಯಾವುದು ಬಂದರೂ ಕೂಡ ಅದಕ್ಕೆ ಎಸ್ ಸೇರಿರೋದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಅಂತ ನಾನು ಈಗ ಹೇಳ್ತೀನಿ. ಫಸ್ಟ್ ರೂಲ್, ಇದ್ರ ಬಗ್ಗೆನೇ ಸುಮಾರು ಪ್ರಶ್ನೆಗಳಿರುತ್ತೆ ನಿಮಗೆ. ಔಟ್ ಆಫ್ ಸಿಕ್ಸ್ ಟೂ ಮೈಟ್ ಬಿ ಫ್ರಮ್ ದಿಸ್ ರೂಲ್, ದಿಸ್ ಫಾರ್ಮುಲಾ ಓನ್ಲಿ. ಈ ರೂಲಲ್ಲೇ ನಿಮಗೆ ಎರಡು ಪ್ರಶ್ನೆ ಬಂದ್ಬಿಡ್ಬೋದು. ನೆಕ್ಸ್ಟ್, ನಾವು ನಾನು ಐ ಟೋಲ್ಡ್ ಯು ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ವಿಲ್ ವರ್ಕ್ ಇನ್ ಯುನಿಸನ್, ವರ್ಕ್ ಇನ್ ಕೋಆರ್ಡಿನೇಷನ್, ಅಗ್ರಿ ವಿತ್ ಈಚ್ ಅದರ್, ಅಂದರೆ ಒಬ್ರಿಗೊಬ್ರು ಹೊಂದಾಣಿಕೆ ನಡೆಸ್ಕೊಂಡು ಕೆಲಸ ಮಾಡ್ತಿರ್ತವೆ ಅಂತ ಹೇಳಿದೆ. ಆದರೆ ಸಬ್ಜೆಕ್ಟು ಮತ್ತು ವರ್ಬ್ ನಡುವೆ ಕೆಲವು ಕೆಲವು ಪದಗಳು ಬಂದ್ಬಿಡುತ್ತೆ. ಅವಾಗ ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದಪ್ಪ ಅಂತ ಗುರುತಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಈಗ ಮೊದಲನೇದ್ರಲ್ಲೇನೋ ವರ್ಬ್ ಸಬ್ಜೆಕ್ಟ್ ಆದ ಕೂಡಲೇ ವರ್ಬ್ ಬಂತು ಗುರುತಿಸ್ಕೊಂಬಿಟ್ರಿ. ಕೆಲವು ಸಾರಿ ಹೀಗೂ ಕೂಡ ಬರ್ಬೋದು ನೋಡಿ. ಉದಾಹರಣೆ, ಸಬಾರ್ಡಿನೇಟ್ ಕ್ಲಾಸಸ್ ದಟ್ ಕಮ್ ಬಿಟ್ವೀನ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್, ಅಂದರೆ ಈ ನಾಮಪದ ಮತ್ತು ಕ್ರಿಯಾಪದ ನಡುವೆ ಒಂದು ಗುಂಪು, ಒಂದು ಪದಗಳ ಗುಂಪು ಬಂದ್ಬಿಡ್ಬೋದು, ಅದು ಸಬ್ಜೆಕ್ಟನ್ನು ವಿವರಿಸ್ತಾ ಇರಬಹುದು. ಸೊ ಇದನ್ನು ನಾವು ಸಬಾರ್ಡಿನೇಟ್ ಕ್ಲಾಸ್ ಅಂತ ಕರಿತೀವಿ. ನೋಡಿ, ದ ಡಾಗ್ ಹೂ ಇಸ್ ಚೂಯಿಂಗ್ ಆನ್ ಮೈ ಜೀನ್ಸ್ ಈಸ್ ಯೂಶಲಿ ವೆರಿ ಗುಡ್. ಸೊ ಹೂ ಅನ್ನೋದೊಂದು ಕ್ಲಾ, ಹೂ ಈಸ್ ಚೂಯಿಂಗ್ ಆನ್ ಮೈ ಜೀನ್ಸ್, ಇದು ಪದದ ಭಾಗ, ಇದನ್ನು ನಾವು ಕ್ಲಾಸ್ ಅಂತೀವಿ. ಯಾಕಂದರೆ ಕ್ಲಾಸಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ, ಒಂದು ವರ್ಬ್ ಇರುತ್ತೆ. ಹೂ ಅನ್ನೋದು ಸಬ್ಜೆಕ್ಟು, ಈಸ್ ಅನ್ನೋದು ವರ್ಬು. ಚೂಯಿಂಗ್ ಆನ್ ಮೈ ಜೀನ್ಸು ಅರ್ಥವನ್ನು ಪೂರ್ಣಗೊಳಿಸುವ ವಾಕ್ಯದ ಭಾಗ. ಸೊ ನಮಗೆ ಈಗ ವರ್ಬ್ ಎಲ್ಲಿದೆ ಅಂತ ಹುಡ್ಕೊಳ್ಳೋದೇ ಕಷ್ಟ ಆಗೋಯ್ತು ಅಂದರೆ ನೀವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟನ್ನು ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತೀರಾ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ, ಆ ಡಾಗನ್ನು ವಿವರಿಸುವಂಥದ್ದು ಎಂಥ ಡಾಗ್ ಅದು, ಜೀನ್ಸನ್ನು ತಿನ್ನುತ್ತಿರುವ ಡಾಗು ಅಂತ. ಅಂದರೆ ಹೂ ಈಸ್ ಚೂಯಿಂಗ್ ಆನ್ ಮೈ ಜೀನ್ಸ್ ಈಸ್ ಅಡ್ಜೆಕ್ಟಿವ್ ಕ್ಲಾಸ್, ಅಥವಾ ಯಾವ ಕ್ಲಾಸು ನಾಮಪದವನ್ನು ವಿವರಣೆಯನ್ನು ಕೊಡ್ತಾ ಇದೆಯೋ ಅದು ಸಬ್ಜೆಕ್ಟ್ ವರ್ಬನ್ನು ಹೊಂದಿದೆಯೋ ಅದನ್ನು ನಾವು
ಅಬ್ಜೆಕ್ಟಿವ್ ಕ್ಲಾಸ್ ಅಥವಾ ಸಬಾರ್ಡಿನೇಟ್ ಕ್ಲಾಸ್ ಅಂತ ಕರಿತೀವಿ. ಸೊ ಅದನ್ನು ನೀವು ವರ್ಬು ಅದರಲ್ಲಿರೋ ವರ್ಬ್ ಜೊತೆ ಹೊಂದಾಣಿಕೆ ನಡೆಸಬಾರ್ದು. ಆ ಕ್ಲಾಸನ್ನು ಆದಮೇಲೆ ಒಂದು ವರ್ಬ್ ಕೊಟ್ಟಿರ್ತಾರೆ ನೋಡಿ, ದ ಡಾಗ್ ಹೂ ಇಸ್ ಚೂಯಿಂಗ್ ಆನ್ ಮೈ ಜೀನ್ಸ್. ಸೊ ಹೂ ಇಸ್ ಚೂಯಿಂಗ್ ಆನ್ ಮೈ ಜೀನ್ಸ್ ಇಸ್ ಓನ್ಲಿ ಗಿವಿಂಗ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿ ಡಾಗ್. ಸೊ ಹಾಗಾಗಿ ಹೂ ಇಸ್ ಚೂಯಿಂಗ್ ಆನ್ ಮೈ ಜೀನ್ಸ್ ಇಸ್ ದಿ ಸಬಾರ್ಡಿನೇಟ್ ಕ್ಲಾಸ್ ವೇರ್ ಯು ಹ್ಯಾವ್ ಟು ನಾಟ್ ಪೇ ಮಚ್ ಟೆನ್ಷನ್ ಟು. ಹೆಚ್ಚು ಗಮನ ಕೊಡಬೇಕಿಲ್ಲ ನೀವು ಹೂ ಇಸ್ ಚೂಯಿಂಗ್ ಆನ್ ಮೈ ಜೀನ್ಸ್ ಬಗ್ಗೆ. ದ ಡಾಗ್ ಈಸ್ ಯೂಶ್ವಲಿ ವೆರಿ ಗುಡ್ ಅನ್ನೋದ್ರ ಬಗ್ಗೆ ಗಮನ ಕೊಡಿ. ಸೊ ಈಗ ಡಾಗ್ ಅನ್ನೋದು ಥರ್ಡ್ ಪರ್ಸನ್, ಆಮೇಲೆ ಸಿಂಗ್ಯುಲರ್ ಒಂದೇ ಒಂದಿದೆ. ಹಾಗಾಗಿ ಇಲ್ಲಿ ಈಸ್ ಅನ್ನುವಂಥ ವರ್ಬ್ ಬಂದಿದೆ. ಬಿ ಫಾರ್ಮಲ್ಲಿ ಆಮ್ ಇದೆ, ಆರ್ ಇದೆ, ಈಸ್ ಇದೆ. ಆದರೆ ಈಸನ್ನು ಯಾಕೆ ಹಾಕಿದ್ದಾರೆ ಅಂದರೆ ಈಸ್ ಅನ್ನೋದ್ರಲ್ಲಿ ಎಸ್ ಅನ್ನುವಂಥ ಒಂದು ಪದ ಇದೆ. ಸೊ ಹಾಗಾಗಿ ಯಾವಾಗಲೂ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಎಸ್ ಇರುವಂಥ ವರ್ಬು ಬರಬೇಕು. ಸೊ ಈಸ್ ಅಂತ ಬಂತು. ನೆಕ್ಸ್ಟ್ ನೋಡ್ಕೊಳ್ಳಿ, ಪ್ರಿಪೋಸಿಷನಲ್ ಫ್ರೇಸಸ್. ಕೆಲವು ಸಾರಿ ನಾಮಪದಗಳನ್ನು ವಿವರಿಸಲಿಕ್ಕೆ ಕ್ಲಾಸು ಬರ್ಬೋದು, ಕೆಲವು ಸಾರಿ ಪ್ರಿಪೋಸಿಷನ್ ಒಳಗೊಂಡಂತೆ ಕೆಲವು ಪದಗಳ ಗುಂಪು ಬರ್ಬೋದು. ದ ಕಲರ್ಸ್ ಆಫ್ ದ ರೈನ್ಬೋ ಆರ್ ಬ್ಯೂಟಿಫುಲ್ ಅಂತ ಇದೆ. ಸೊ ಈಗ ಕಲರ್ಸ್ ಅನ್ನೋದು ನಾಮಪದ ಅಂತ ಗೊತ್ತಾಯಿತು, ವರ್ಬ್ ಎಲ್ಲಪ್ಪ ಅಂತ ಹುಡ್ಕೋಬೇಕಾದ್ರೆ ನೀವು, ನಾನು ಹೇಳಿದ್ದೀನಿ ವರ್ಬ್ಸಲ್ಲಿ ಮೂರು ಪ್ರಿನ್ಸಿಪಲ್ ವರ್ಬ್ ಆಕ್ಸಿಲರಿ ವರ್ಬ್ಸು, ಬಿ ಫಾರ್ಮ್, ಹ್ಯಾಫ್ ಫಾರ್ಮ್, ಡೂ ಫಾರ್ಮ್, ಮೂರೇ ಬರೋಕ್ಕೆ ಸಾಧ್ಯ ಇದೆ. ಅದು ಬಿಟ್ಟರೆ ಕ್ರಿಯಾಸೂಚಕ ಪದಗಳು ಬರಬಹುದು. ಸೊ ಹಾಗಾಗಿ ಆರ್ ಅನ್ನೋದು ಕ್ರಿಯಾಪದ ಅಂತ ನಿಮ್ಗೆ ಗೊತ್ತು. ಹಾಗಾಗಿ ಮುಂದ್ಗಡೆ ಆಫ್ ದ ರೈನ್ಬೋ ಅಂತಿದೆಯಲ್ಲ, ಅದೇನು ಅಂತ ನೀವು ಕೇಳಿದರೆ ಅದನ್ನು ಫ್ರೇಸ್ ಅಂತ ಕರಿತೀವಿ. ಆ ಫ್ರೇಸ್ ಏನು ಕೆಲಸ ಮಾಡ್ತಾ ಇದೆ, ಅಡ್ಜೆಕ್ಟಿವ್ ಫ್ರೇಸ್ ಅಂತೀವಿ. ಆ ಕಲರ್ಸು ಯಾವ ಕಲರ್ಸ್? ಅದು ರೈನ್ಬೋ ಕಲರ್ಸು ಅಥವಾ ಬುಕ್ಕಿನ ಕಲರ್ಸು ಅಥವಾ ಡ್ರೆಸ್ ಕಲರ್ಸು, ಬಟ್ ಎಂಥ ಕಲರ್ಸ್ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾ ಇರುವಂಥ ಪದಗಳ ಗುಂಪು. ಸೊ ಅದಿದೆ ಅಂದ್ಬಿಟ್ಟು ನೀವು ಹೊಂದಾಣಿಕೆ ನಡೆಸೋದಕ್ಕೆ ವರ್ಬ್ ಇಲ್ವೇ ಇಲ್ಲ ವಾಕ್ಯದಲ್ಲಿ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾವ ಪ್ರಿಪೋಸಿಷನಲ್ ಫ್ರೇಸು ಕಲರ್ಸ್ ಬಗ್ಗೆ ವಿವರಿಸ್ತಾ ಇದೆಯೋ ಅದಾದ ನಂತರ ಬಂದಿರುವ ಕ್ರಿಯಾಪದದ ಜೊತೆಗೆ ಹೊಂದಾಣಿಕೆ ನಡೆಸಿ. ಈಗ ದ ಕಲರ್ಸ್ ಅನ್ನೋದು ನಾಮಪದ, ಅದಕ್ಕೆ ಸೂಟ್ ಆಗುವಂಥ ಬಿ ಫಾರ್ಮ್ ಯಾವುದಪ್ಪ ಅಂದರೆ ಈಸ್ ಅಲ್ಲ. ಕಲರ್ ಅಂತಿದ್ರೆ ಈಸ್ ಅನ್ಬೋದಿತ್ತು. ಕಲರ್ಸ್ ಅನ್ನೋದು ಪ್ಲೂರಲ್, ಪ್ಲೂರಲ್ ಇದ್ದಾಗ ಆರ್ ಎ ಆರ್ ಇ ಆರ್ ಅಂತ ಯೂಸ್ ಮಾಡಿ. ಆಮ್ ಅನ್ನೋದು ಬರೀ ಐಗೆ ಮಾತ್ರ, ಅದು ಪ್ರೆಸೆಂಟೆನ್ಸಲ್ಲಿ. ಆಮ್ನ ನೀವು ಐ ಬಿಟ್ಟು ಇನ್ಯಾವ ನಾಮಪದದ ಜೊತೆಗೂ ಯೂಸ್ ಮಾಡಬಾರ್ದು. ಸೊ ಈಗ ನಮಗೆ ಪ್ಲೂರಲಲ್ಲಿ ಉಳ್ಕೊಳ್ಳೋದು ಆರು ಮತ್ತು ಈಸು. ಆರನ್ನೇ ಹಾಕಬೇಕು, ಯಾಕೆಂದರೆ ಕಲರ್ಸ್ ಅನ್ನೋದು ಪ್ಲೂರಲ್, ಥರ್ಡ್ ಪರ್ಸನ್, ಥರ್ಡ್ ಪಾರ್ಟಿ. ಸೊ ಹಾಗಾಗಿ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ವೆನ್ ಸೆಂಟೆನ್ಸಸ್ ಸ್ಟಾರ್ಟ್ ವಿತ್ ದೇರ್ ಆರ್ ಹಿಯರ್. ಈಗ ನೀವು ಕೆಲವು ವಾಕ್ಯಗಳು ಏನಾಗುತ್ತೆ, ದೇರ್ ಇಂದ ಸ್ಟಾರ್ಟ್ ಆಗುತ್ತೆ, ಹಿಯರ್ ಇಂದ ಸ್ಟಾರ್ಟ್ ಆಗಿರುತ್ತೆ. ಸೊ ಆವಾಗ ಸಬ್ಜೆಕ್ಟ್ ಯಾವುದು ಅಂತ ನೀವು ಪರಿಗಣಿಸ್ಬೇಕು ಅಂದರೆ ದೇರನ್ನು ಮತ್ತು ಹಿಯರನ್ನು ನೀವು ಸಬ್ಜೆಕ್ಟ್ ಎಂದು ಪರಿಗಣಿಸ್ಬಾರ್ದು. ಅವನ್ನು ಹಾಗೆ ಇಟ್ಕೊಂಡು ಆ ಕ್ರಿಯಾಪದ ಹುಡ್ಕೊಳ್ಳಿ. ಕ್ರಿಯಾಪದ ದೇರ್ ಈಸ್ ಎ ಪ್ರಾಬ್ಲಮ್ ವಿತ್ ದ ಬ್ಯಾಲೆನ್ಸ್ ಶೀಟ್ ಅಂದಾಗ ನಿಮಗೆ ಗೊತ್ತು ಕ್ರಿಯಾಪದ ಈಸ್, ಬಿ ಫಾರ್ಮ್ ಈಸ್. ನಿಮಗೆ ಕೊಡೋದು ಕ್ರಿಯಾಪದಗಳಲ್ಲಿ ಎಕ್ಸಾಮಲ್ಲಿ ಬಿ ಫಾರ್ಮ್, ಹ್ಯಾಫ್ ಫಾರ್ಮ್, ಟು ಫಾರ್ಮ್ ಮತ್ತು ಮೈನ್ ವರ್ಬ್ಸ್ ಕೊಟ್ಟಿರ್ತಾರೆ. ಸೊ ಈಸ್ ಕೊಟ್ಟಿದ್ದಾರೆ ಇಲ್ಲಿ. ಕ್ರಿಯಾಪದ ಆದಮೇಲೆ ಒಂದು ನಾಮಪದ ಬಂದು ಕೂತಿರುತ್ತೆ, ಆ ನಾಮಪದದ ಜೊತೆಗೆ ಹೊಂದಾಣಿಕೆ ನಡೆಸಬೇಕು. ಯಾವಾಗ ವಾಕ್ಯ ದೇರ್ ಮತ್ತು ಹಿಯರಿಂದ ಶುರುವಾದರೆ, ದೇರ್ ಈಸ್ ಎ ಪ್ರಾಬ್ಲಮ್ ವಿತ್ ದ ಬ್ಯಾಲೆನ್ಸ್ ಶೀಟ್ ಅನ್ನುವಾಗ ಈಸ್ ಆದಮೇಲೆ ಬಂದಿರುವಂಥ ನಾಮಪದ ಯಾವುದು? ಪ್ರಾಬ್ಲಮ್ಮು. ಹೇಗಿದೆ ಅದು? ಥರ್ಡ್ ಪರ್ಸನ್ನು ಸಿಂಗ್ಯುಲರ್ ಒಂದೇ ಒಂದಿದೆ, ಥರ್ಡ್ ಪಾರ್ಟಿ. ಸೊ ಪ್ರಾಬ್ಲಮ್ ಜೊತೆ ಹೊಂದಾಣಿಕೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ಹೊಂದಾಣಿಕೆ ನಡೆಸುವ ಬಿ ಫಾರ್ಮ್ ಯಾವುದಪ್ಪ ಅಂದರೆ ಈಸ್. ಸೊ ಈಸನ್ನು ನೀವು ಹಾಕ್ಕೊಳ್ಬೇಕು. ಸೊ ಇದು ಸರಿಯಾದ ರೀತಿ. ಈಗ ಹಿಯರ್ ಆರ್ ದ ಪೇಪರ್ಸ್ ಯು ರಿಕ್ವೆಸ್ಟೆಡ್ ಅಂತಿದ್ದಾಗ ಇಲ್ಲಿ ನೋಡಿ, ಹಿಯರ್ ಆರ್ ದ ಪೇಪರ್ಸ್. ನಾನು ಹೇಳಿದೆ ವಾಕ್ಯ ದೇರ್ ಅಥವಾ ಹಿಯರಿಂದ ಶುರುವಾದರೆ ವರ್ಬ್ ಆದಮೇಲೆ ಇರುವ ನಾಮಪದದ ಜೊತೆಗೆ ಹೊಂದಾಣಿಕೆ ನಡೆಸಬೇಕು ಅಂತ. ಈಗ ಹೇರ್ ಹಿಯರ್ ಆರ್ ದ ಪೇಪರ್ಸ್ ಅಂದಾಗ ಆರ್ ಅನ್ನುವಂಥ ಕ್ರಿಯಾ ಹಿಯರಿಂದ ವಾಕ್ಯ ಶುರುವಾಗಿದೆ, ಆರ್ ಅನ್ನುವಂಥ ವರ್ಬ್ ಇದೆ, ವರ್ಬ್ ಆದಮೇಲೆ ಶುರುವಾಗಿರೋದು ಪೇಪರ್ಸ್ ಅನ್ನುವಂಥ ನಾಮಪದ, ಅದು ಥರ್ಡ್ ಪರ್ಸನ್ ಪ್ಲೂರಲ್, ಸಿಂಗ್ಯುಲರ್ ಅಲ್ಲ, ಥರ್ಡ್ ಪರ್ಸನ್ ಪ್ಲೂರಲ್ ಆಗಿರೋದ್ರಿಂದ ಈ ಎಸ್ ಇರೋದು ಬರಲ್ಲ, ಆರ್ ಎ ಆರ್ ಇ ಅಂತ ಬರುತ್ತೆ. ಇದನ್ನು ನೀವು ಗಮನದಲ್ಲೇ ಇಟ್ಕೊಳ್ಳಿ. ನೆಕ್ಸ್ಟ್ ಐದನೇ ರೂಲ್ಸ್ ನೀವು ಯೋಚನೆ ಮಾಡಬೇಕಾಗಿರೋದು, ನಾವು ಕ್ವೆಶ್ಚನ್ಸನ್ನು ಮಾಡುವಾಗ, ನಾನು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳ್ಕೊಟ್ಟಿದ್ದೀನಿ, ಕ್ವೆಶ್ಚನ್ಸ್ ನಾನು ಮಾಡುವಾಗ ಕ್ವೆಶ್ಚನ್ಸಲ್ಲಿ ಯಾವಾಗಲೂ ಹೇಗಿರುತ್ತಪ್ಪ ವಾಕ್ಯ ಅಂತಂದರೆ, ಫಸ್ಟು ಡಬ್ಲ್ಯೂ ಹೆಚ್ ವರ್ಡ್, ಆಮೇಲೆ ಆಕ್ಸಿಲರಿ ವರ್ಬ್,
ಆಮೇಲೆ ನಾಮಪದ ಬರುತ್ತೆ. ಸೊ ಹೀಗಿರುವಾಗ ನೀವೇನು ಮಾಡಬೇಕು, ಆಕ್ಸಿಲರಿ ಆದ ಮೇಲೆ ನೀವು ನಾಮಪದದ ಹುಡುಕಾಟ ಮಾಡಿ, ಆ ಕ್ವಶನ್ ಬಿದ್ದಾಗ ಮಾತ್ರ, ಕ್ವಶನಲ್ಲಿ ವೇರ್ ಆರ್ ದ ಪೀಸಸ್ ಆಫ್ ದಿಸ್ ಪಸಲ್ ಅನ್ನುವಾಗ, ಯಾರು ಈ ಆರ್ ಅನ್ನುವಂಥ ಕ್ರಿಯಾಪದ ಇದೆಯಲ್ಲ, ಬಿ ಫಾರ್ಮ್ ಆರ್ ಇದೆಯಲ್ಲ, ಅದಾದಮೇಲೆ ಒಂದು ನಾಮಪದ ಬಂದಿರುತ್ತೆ, ಅದರನ್ನು ನೀವು ಹೊಂದಾಣಿಕೆ ನಡೆಸಬೇಕು. ಪೀಸ್ ಅಂತಿದ್ರೆ ಈಸ್ ಅಂತ ಬರಬೇಕಾಗಿತ್ತು, ಆರ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದರೆ ಪೀಸಸ್ ಫ್ಲೂರಲ್ ಇದೆ. ಇಂಥ ಸಮಯದಲ್ಲಿ ನೀವು ಕ್ವೆಶ್ಚನ್ಸ್ ಇದ್ದಾಗ ಮತ್ತು ದೇರ್ ಮತ್ತು ಹಿಯರ್ ಇದ್ದಾಗ ಮತ್ತು ವಾಕ್ಯಗಳಲ್ಲಿ ಪ್ರಿಪೋಸಿಷನ್ಸ್ ಫ್ರೇಸ್ ಇದ್ದಾಗ ಸಬಾರ್ಡಿನೇಟ್ಸ್ ಕ್ಲಾಸ್ ಇದ್ದಾಗೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಹೊಂದಾಣಿಕೆ ನಡೆಸಬೇಕು ಅಂತ ನಿಮಗಿಲ್ಲಿ ಹೇಳ್ಕೊಡ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ರೂಲ್ ಏನಪ್ಪ ಅಂದರೆ, ಎರಡು ನಾಮಪದಗಳನ್ನು ಆ್ಯಂಡ್ ಅನ್ನುವಂಥ ಪ್ರಿಪೋಸಿಷನ್ನು ಜೋಡಣೆ ನಡೆಸಿದರೆ ಆಗ ಮುಂದೆ ಸಿಕ್ಕುವ ಕ್ರಿಯಾಪದವನ್ನು ನೀವು ಪ್ಲೂರಲ್ಲೇ ಮಾಡಬೇಕು. ಕೌ ಆ್ಯಂಡ್ ದ ಪಿಗ್, ಅವೆರಡೂ ಸೇರಿ ಎರಡಾಯ್ತಲ್ಲ, ಬಹುವಚನ ಆಯ್ತಲ್ಲ, ಅವಾಗ ಎಸ್ ಇರೋದು ಬರಬಾರ್ದು. ಕೌ ಆ್ಯಂಡ್ ದ ಪಿಗ್ ಆ್ಯಂಡ್ ಅನ್ನು ಎರಡು ನಾಮಪದಗಳನ್ನು ಸೇರಿಸಿದರೆ ಆವಾಗ ನೀವು ಪ್ಲೂರಲ್ ವರ್ಬನ್ನು ಹಾಕಿ, ಈಸನ್ನು ಹಾಕಬಾರ್ದು, ಎಸ್ ಇರೋದು ಹಾಕಬಾರ್ದು. ದ ಕೌ ಆ್ಯಂಡ್ ದ ಪಿಗ್ ಆರ್ ಜಂಪಿಂಗ್ ಓವರ್ ದ ಮೂನ್ ಅಂತ ಹೇಳಬೇಕು. Now, the verb is singular if two subjects separated by and refer to the same person. ಆದರೆ and ಅನ್ನುವಂಥ ಕಂಜಂಕ್ಷನ್ನು ಎರಡು ನಾಮಪದಗಳನ್ನು ಜೋಡಿಸಿದ್ದರೂ ಕೂಡ ಆ ಎರಡೂ ನಾಮಪದಗಳು ಒಂದೇ ವ್ಯಕ್ತಿ, ವಸ್ತು, ವಿಷಯಕ್ಕೆ ಪಾಯಿಂಟ್ ಮಾಡ್ತಾ ಇದೆ, ಗುರುತು ಹಿಡಿತಿದೆ ಅಂತಾದಾಗ, ಅದು ಒಂದೇ ವ್ಯಕ್ತಿ ಅಂತಂದಾಗ ನೀವು ಅದನ್ನು ಸಿಂಗ್ಯುಲರೇ ಮಾಡಬೇಕು. ರೆಡ್ ಬೀನ್ಸ್ ಆ್ಯಂಡ್ ರೈಸ್, ರೆಡ್ ಬೀನ್ಸ್ ಆ್ಯಂಡ್ ರೈಸ್ ಎರಡೂ ಸೇರಿ ಒಂದು ಆಹಾರ, ಅದು ಅನ್ನ ಸಾಂಬಾರ್ ಅಂತೀವಲ್ಲ, ಅದು ರೆಡ್ ಬೀನ್ಸು ಮತ್ತು ರೈಸು ಎರಡೂ ಸೇರಿ ಒಂದೇ ರೀತಿಯಾದ ಆಹಾರ ಅದು. ನಾವು ಅನ್ನ ಸಾಂಬಾರ್ ಅನ್ನ ಅನ್ನ ಸಾಂಬಾರ್ಗಳು ಅಂತ ಹೇಳಲ್ಲ, ಅನ್ನ ಸಾಂಬಾರ್ ಅಂದಾಗ ಒಂದೇ ಅರ್ಥ, ಸಿಂಗ್ಯುಲರ್ ಅಂದಾಗ ನಿಮ್ಮ ವರ್ಬ್ ಏನಾಗಬೇಕು, ಸಿಂಗ್ಯುಲರೇ ಆಗಬೇಕು. ಅಂಡ್ ಅಂತ ಇದೆ, ಎರಡು ನಾಮಪದಗಳನ್ನು ಸೇರಿಸಿದೆ ಅದು, ಹಾಗಾಗಿ ನಾನು ಅದನ್ನು ಪ್ಲೂರಲ್ ಎಂದು ಪರಿಗಣಿಸ್ತೀನಿ ಅಂತ ಅನ್ನಬಾರ್ದು. ಯಾವಾಗ ಅಂದರೆ ಎರಡೂ ನಾಮಪದಗಳನ್ನು ಒಂದೇ ಅರ್ಥದಲ್ಲಿ ಹೇಳ್ತಾ ಇದ್ದರೆ ಆವಾಗ ಅದನ್ನು ಸಿಂಗ್ಯುಲರ್ ಎಂದೇ ಪರಿಗಣಿಸ್ಬೇಕು. ಇದಿಷ್ಟನ್ನು ನೀವು ಗಮನದಲ್ಲೇ ಇಟ್ಕೊಳ್ಳಿ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮುಂದಿನ ರೂಲ್ಸನ್ನು ಹೇಳ್ಕೊಡ್ತೀನಿ. ಸೊ ಇದನ್ನು ನೀವೀಗ ಕಲ್ತ್ಕೊಳ್ಳಿ. ನಿಮಗೆ ಎಕ್ಸಾಮಲ್ಲಿ ಈ ಥರಕ್ಕೆ 6 ಪ್ರಶ್ನೆಗಳು ಬರುತ್ತೆ, 6ರಲ್ಲಿ ಯಾವ ರೂಲ್ಸ್ ಮೇಲಾದರೂ ಅವ್ರ ಪ್ರಶ್ನೆಗಳನ್ನು ಕೊಟ್ಟಿರ್ಬೋದು, ಅದನ್ನು ನೀವು